ಪ್ರತಾಪ್ ಸಿಂಹಗೆ ಅದೃಷ್ಟ ತಂದು ಕೊಡುತ್ತಾ ಸಂಖ್ಯಾಶಾಸ್ತ್ರ ಹೆಸರಿನ ಅಕ್ಷರಗಳು ಬದಲಾದ್ರೆ ಭವಿಷ್ಯವೂ ಬದಲಾಗುತ್ತಾ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಆಗಿದ್ದೇಕೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ತಮ್ಮ ಹೆಸರಿನ ಅಕ್ಷರಗಳನ್ನು ಬದಲಾಯಿಸಿಕೊಂಡ್ರು ಒಂದಷ್ಟು ಸಂಖ್ಯಾಶಾಸ್ತ್ರಜ್ಞರು ನೀಡಿದ ಸಲಹೆಯ ಮೇರೆಗೆ ಆ ನಂತರದಲ್ಲಿ ಅವ್ರು ಸಿಎಂ ಕೂಡ ಆದರು ರಾಜಕೀಯವಾಗಿ ಅಲ್ಟಿಮೇಟಾಗಿ ಬೇಕಾಗಿರೋದು ಅಧಿಕಾರ ನಾನು ಐದು ಸಲ ಎಲೆಕ್ಷನ್ ನಿಂತ್ಕೊಂಡೆ ಹತ್ತು ಸಲ ಎಲೆಕ್ಷನ್ ನಿಂತ್ಕೊಂಡೆ ನಮ್ಮೂರಲ್ಲಿ ನಾನೇ ಡಾನು ನಮ್ಮೂರಲ್ಲಿ ನಾನೇ ಕಿಂಗು ಏನೂ ಲೆಕ್ಕಕ್ಕಿಲ್ಲ ನಿಂತ್ಕೊಂಡ ಮೇಲೆ ಎಷ್ಟು ಸಲ ಗೆದ್ದ್ರಿ ಗೆದ್ದ ಮೇಲೆ ಎಷ್ಟು ಸಲ ಮಿನಿಸ್ಟ್ರ್ ಆದ್ರಿ ಮಿನಿಸ್ಟ್ರ್ ಆದ್ಮೇಲೆ ಸಿ ಎಮ್ ಆಗೋ ಯೋಗ ಏನಾರು ಇದೆಯಾ ಇದೇ ಅಲ್ಟಿಮೇಟ್ ರಿಸಲ್ಟು ಪ್ರಧಾನಿ ನರೇಂದ್ರ ಮೋದಿಯೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಅಂತಿಮವಾಗಿ ಬೇಕಾಗಿರೋದು ಅಧಿಕಾರ ಆ ನಂತರದಲ್ಲೇ ಅಭಿವೃದ್ಧಿ ಅಧಿಕಾರ ಇಲ್ಲ ಅಭಿವೃದ್ಧಿ ಮಾಡಿದ್ರೆ ನಾ ವಿರೋಧ ಪಕ್ಷದಲ್ಲಿ ಕುದುಗಂಡ ಮಾಡೋಕ್ಕಾಯ್ತದೆ ಇದೀಗ ಎರಡು ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಹ್ಯಾಟ್ರಿಕ್ ಗೆಲುವಿನ ಕಾತರದಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಈ ಸಲ ಟಿಕೆಟ್ ಪಾರ್ಟಿ ಡಿಸೈಡ್ ಮಾಡುತ್ತೆ ಪಾರ್ಟಿ ಕೊಟ್ಟು ಕೊಡುತ್ತೆ ಆದರೆ ಪ್ರತಾಪ್ ಸಿಂಹ ಅವರ ಹ್ಯಾಟ್ರಿಕ್ ಗೆಲುವಿಗೆ ಕಡಿವಾಣವನ್ನು ಹಾಕಬೇಕು ಅನ್ನೋದು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಯಾಕೆಂದರೆ ಮೈಸೂರು ಅವರು ತವರ ಕ್ಷೇತ್ರ ಸಿದ್ದರಾಮ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೈಸೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಯಾರನ್ನು ಕಣಕ್ಕಿಳಿಸ್ತಾರೋ ಇನ್ನೂ ಅಂತಿಮವಾಗಿಲ್ಲ ಸಾಕಷ್ಟು ಜನರ ಪಟ್ಟಿ ಇದೆ ಆದರೆ ಆ ರೇಸ್ನಲ್ಲಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಹಿಂದೆ ಸರಿತಿರೋದು ಒಂದು ರೀತಿ ಆತಂಕದ ವಿಚಾರ ತಂದೆಯ ಗೆಲುವಿಗಾಗಿ ವರುಣಾ ಕ್ಷೇತ್ರವನ್ನು ತ್ಯಾಗ ಮಾಡಿದಂಥ ಯತೀಂದ್ರ ಲೋಕಸಭಾ ಚುನಾವಣೆಗೆ ನಿಂತ್ಕೋತಾರೆ ಗೆದ್ದುಬಿಟ್ಟು ಡೆಲ್ಲಿಗೆ ಹೋಯ್ತಾರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿ ಕೂತ್ಕೋತಾರೆ ಅಂತ ಲೆಕ್ಕಾಚಾರ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಬಳಿಕ ಯತೀಂದ್ರ ಹಿಂದೆ ಸರಿತಾರೆ ಅವರ ಹೆಸರು ಎಲ್ಲೂ ಕೇಳ ಬರ್ತಾ ಇಲ್ಲ ಬೇರೆ ಅಭ್ಯರ್ಥಿನ ಕರ್ಕ ಬರ್ತಾರೆ ಅನ್ನೋ ಚರ್ಚೆ ಆರ ಪ್ರತಾಪ್ ಸಿಂಹ ಮಾತ್ರ ಯಾರು ಬೇಕಾದ್ರೂ ಬರಲಿ ಹ್ಯಾಟ್ರಿಕ್ ಗೆಲುವು ನಂದೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅದಕ್ಕಾಗಿ ಸಂಖ್ಯಾಶಾಸ್ತ್ರಜ್ಞರೊಬ್ಬರು ನೀಡಿರುವ ಸಲಹೆ ಮೇಲೆಗೆ ಮೇರೆಗೆ ತಮ್ಮ ಹೆಸರಿನ ಸ್ಪೆಲ್ಲಿಂಗ್ ಅಕ್ಷರಗಳನ್ನು ಬದಲಾಯಿಸಿಕೊಂಡಿದ್ದಾರೆ ಪ್ರೆಸೆಂಟ್ ಪ್ರತಾಪ್ ಸಿಂಹ ಅವ್ರಿಗೆ ಪಿ ಆರ್ ಎ ಟಿ ಎ ಪಿ ಪ್ರತಾಪ್ ಎಸ್ ಐ ಎಂ ಹೆಚ್ ಎ ಸಿಂಹ ಇದಿತ್ತು ಈ ಪ್ರತಾಪ್ನಲ್ಲಿ ಹೆಚ್ಚನ್ನು ತೆಗೆದಿದ್ದಾರೆ ಪಿ ಆರ್ ಎ ಟಿ ಎ ಪಿ ಅಷ್ಟೇ ಪ್ರತಾಪ್ ಸಿಂಹಾಗೆ ಡಬಲ್ ಎಂ ಎಸ್ ಐ ಡಬಲ್ ಎಂ ಹೆಚ್ ಯಡಿಯೂರಪ್ಪ ಇತ್ತು ಅದನ್ನು ಯಡಿಯೂರಪ್ಪ ಮಾಡಿಕೊಂಡ್ರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇದೀಗ ಪ್ರತಾಪ್ ಸಿಂಹ ಅವರು ಕೂಡ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ತಮ್ಮ ಇಂಗ್ಲೀಷ್ ಹೆಸರಿನಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡಿದ್ದಾರೆ ಪ್ರತಾಪ್ ಸಿಂಹ ಬದಲು ಪ್ರತಾಪ್ ಸಿಂಹ ಎಂದು ಬದಲಿಸಿಕೊಂಡಿರುವುದಾಗಿ ಅಫಿಡವಿಟ್ ಮೂಲಕ ಘೋಷಿಸಿಕೊಂಡಿದ್ದಾರೆ ಕೆಲವು ರಾಜಕಾರಣಿಗಳು ಸಂಖ್ಯಾಶಾಸ್ತ್ರಜ್ಞ ನಾಮಬಲ ಜ್ಯೋತಿಷ್ಯ ಎಲ್ಲ ನಂಬಲೇಬೇಕು ಅಲ್ಟಿಮೇಟಾಗಿ ಎಲೆಕ್ಷನ್ ಟೈಮು ಯಾರೇನಾದ್ರು ಕೇಳಲೇಬೇಕು ಹಂಗನ್ಬಿಟ್ಟು ಹೆಸರು ಆಗಲ್ವಲ್ಲ ಬದಲಾಯಿಸ್ಕೊಂಡ್ರೆ ಜನ ಇದು ಈ ಮಟ್ಟಗಾರ ರಾಜಕೀಯ ಅಂತಾರೆ ಹಾಗಾಗಿ ಒಂದು ನಾ ಎರಡು ಮೂರು ಸ್ಪೆಲ್ಲಿಂಗನ್ನು ಬದಲಾಯಿಸ್ಕೊಂಡು ಪ್ರತಾಪ್ ಸಿಂಹ ಈ ಬಾರಿ ಚುನಾವಣಾ ಅಖಾಡಕ್ಕೆ ಧುಮ್ಕೋಕೆ ಸಜ್ಜಾಗಿದ್ದಾರೆ ಪ್ರತಾಪ್ ಸಿಂಹ ಏನು ಮಾಡೋರೆ ಅಂತ ಕೇಳಿದ ತಕ್ಷಣ ಜನ ಪಟ್ಟ ಅಂತ ಹೇಳ್ತಾರೆ ಬೆಂಗಳೂರು ಮೈಸೂರು ದಶಪಥ ಇವೆ ಅಂತ ಹೌದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ ಪ್ರತಾಪ್ ಸಿಂಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ ಆ ಭಾಗ ಜನ ಹೇಳ್ತಾರೆ ಹೀಗಾಗಿ ಈ ಬಾರಿ ಅವರಿಗೆ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ಬದಲಾಗಿರುವ ಅವರ ಅಕ್ಷರಗಳ ಹೆಸರು ಮತ್ತೆ ಯಶಸ್ಸನ್ನು ತಂದು ಕೊಡುತ್ತಾ ಯಾರಾಗಬೇಕು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ದಯವಿಟ್ಟು ಕಾಮೆಂಟನ್ನು ಮಾಡಿ ಬಿ ಜೆ ಪಿಗೆ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು